ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಂಡಕ್ಕಿ ಪುರಿಯಿಂದ ಉಂಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಕೃಷ್ಣಾಷ್ಟಮಿ ದಿನ ಗಣೇಶನ ಹಬ್ಬ ದಿನ ಎಲ್ಲ ಮಾಡ್ಕೊಂಡು ತಿನ್ಬೋದು ತುಂಬ ಸುಲಭವಾಗಿ ಬೇಗ ಮಾಡ್ಬೋದು ಇದನ್ನು ಪುರಿ ಉಂಡೆಗೆ ನಾನಿಲ್ಲಿ ಸಾದಾ ಪುರಿ ತೊಗೊಂಡಿದ್ದೀನಿ ಈ ಥರದ್ದು ಇದನ್ನು ಈ ಕಪ್ನಲ್ಲಿ ನಾಲ್ಕು ಕಪ್ನಷ್ಟು ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಊರಿನಲ್ಲಿ ಹುರ್ಕೊಬೇಕು ಗರಮ್ ಆಗೋ ತನಕ ಹುರಿಬೇಕಿದ ಯಾವುದೇ ಕಾರಣಕ್ಕೂ ಉರಿ ದೊಡ್ಡದಾಗಿರಬಾರ್ದು ಉರಿ ದೊಡ್ಡದಾಗಿತ್ತು ಅಂದರೆ ಸೀದೋಗಿಬಿಡತ್ತೆ ನಿಧಾನವಾಗಿ ಹುರ್ಕೊಬೇಕು ಇಷ್ಟು ಹುರಿದ್ರೆ ಸಾಕಾಗತ್ತೆ ಈ ಥರ ತುಂಡು ಮಾಡಿದ್ರೆ ಒಂದೇ ಸಲ ತುಂಡಾಗಬೇಕು ಈ ಥರ ಪುಡಿ ಪುಡಿ ಆಗುತ್ತೆ ನೋಡಿ ಹದವಾಗಿದೆ ಈಗ ಈಗ ಒಲೆ ಆಫ್ ಮಾಡಿಬಿಟ್ಟು ಇದನ್ನೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಈಗ ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದೀನಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾವ ಕಪ್ನಲ್ಲಿ ಪುರಿ ಅಳತೆ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆನಲ್ಲೇ ಬೆಲ್ಲ ತೊಗೊಬೇಕು ನಾಲ್ಕು ಕಪ್ ಪುರಿಗೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಬೇಕು ಇದು ಕರೆಕ್ಟ್ ರೇಷಿಯೊ ಇದಕ್ಕೆ ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಬಿಟ್ಟು ಕರ್ಗೋದಕ್ಕೆ ಇಟ್ಟಿದ್ದೀನಿ ಈಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಇದನ್ನು ಒಂದು ಪ್ಯಾನ್ಗೆ ಸೋಸ್ಕೊಳ್ತೀನಿ ಇಷ್ಟು ಕರ್ಗಿದ್ರೆ ಸಾಕಿದು ಹೀಗೆ ಸೋಸ್ಕೊಳ್ಳೋದ್ರಿಂದ ಇಂಪ್ಯೂರಿಟೀಸ್ ಎಲ್ಲ ಹೋಗುತ್ತೆ ಇದೇ ಪ್ಯಾನಲ್ಲೇ ಪಾಕಕ್ಕೆ ಇಡ್ತೀನಿ ನಾನು ಇದರಲ್ಲೇ ಉಂಡೆ ಪಾಕ ಬರಬೇಕು ಇದನ್ನೀಗ ಕುದಿಯೋದಕ್ಕೆ ಇಡ್ತೀನಿ ಬೆಲ್ಲ ಈಗ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಈಗ ಪಾಕ ಕುದೀತಾ ಇದೆ ಇದು ಹದವಾಗಿದೆಯಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ತಟ್ಟೆನಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಎರಡು ಡ್ರಾಪ್ಸ್ನಷ್ಟು ಪಾಕ ಹಾಕಬೇಕು ಹೀಗೆ ಹಾಕಿದಾಗ ಪಾಕ ನೀರಿನಲ್ಲಿ ಕರಗಿ ಹೋಗಬಾರ್ದು ಈ ಥರ ಉಂಡೆ ಕಟ್ಟಬೇಕು ಇದು ಹದವಾಗಿದೆ ಇವಾಗ ಈಗ ಹದವಾಗಿರೋಂಥ ಪಾಕಕ್ಕೆ ಅಂಥ ಮಂಡಕ್ಕಿ ಹಾಕ್ತಾಯಿದ್ದೀನಿ ಪುರಿ ಹಾಕಿ ಆದಮೇಲೆ ಬೇಗ ಬೇಗ ಮಗ್ಚ್ಕೊಬೇಕು ಇಲ್ಲಾಂದರೆ ಬೆಲ್ಲ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಬೆಲ್ಲದ ಪಾಕ ಅಷ್ಟು ಪುರಿಗೆ ಎಲ್ಲ ಕಡೆನೂ ಅಂಟ್ಕೊಳ್ಳೋ ರೀತಿಯಲ್ಲಿ ಮಗ್ಚ್ಕೊಬೇಕು ಫ್ಲೇಮ್ ಚಿಕ್ಕದಾಗಿಯೇ ಇದ್ದಿರಬೇಕು ಸ್ವಲ್ಪ ಹೊತ್ತಾದಮೇಲೆ ಒಲೆ ಆಫ್ ಮಾಡ್ತೀನಿ ಇಷ್ಟು ಮಗಚ್ಕೊಂಡ್ರೆ ಸಾಕು ಇವಾಗ ಒಲೆ ಆಫ್ ಮಾಡ್ಕೊಳ್ತೀನಿ ಒಲೆ ಆಫ್ ಮಾಡಿ ಆದಮೇಲೆ ಐದು ನಿಮಿಷ ಬಿಟ್ಬಿಟ್ಟು ಕೈಗೆ ಈ ಥರ ನೀರು ಸವರ್ಕೊಂಡು ಯಾವ ಸೈಜಿನ ಉಂಡೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊಬೇಕು ನೋಡಿ ಈ ಥರ ಕಟ್ಟಬೇಕು ಈ ಥರ ಬಂದಿದೆ ಇದೇ ರೀತಿನಲ್ಲಿ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ ಬೇಗ ಬೇಗ ಉಂಡೆ ಕಟ್ಟಬೇಕು ಇಲ್ಲಾಂದರೆ ಗಟ್ಟಿ ಈಗ ಗರಿ ಗರಿಯಾದ ಉಂಡೆ ತಿನ್ನಲು ಸಿದ್ಧವಾಗಿದೆ ಇದನ್ನು ಮೊಡ್ಲಿ ತುಂಬ ಶಾಸ್ತ್ರ ಕೂಡ ಉಪಯೋಗಿಸ್ತಾರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟವಾದಂಥ ತಿಂಡಿ ಇದು ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ನೀವು ಮಾಡಿಟ್ರೆ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು